ಇಲ್ಲವ ಏನವ ಚೆಂಡು ಒಯ್ದಿದ್ದೆ ಏನೂ ಮಾರಲೇ ಇಲ್ಲ, ತೊಗೊಂಡು ಬಂದು ಮನೆಯಾಗೆ ಇಟ್ಬಿಟ್ಟೆ. ಆಮೇಲೆ ಅವೆಲ್ಲರೂ ಹೇಳಿದ್ರು ರೈತರಿ, ಅವರೇ ಅಲ್ಲೇ ಒಗೆದು ಹೋಗ್ರಿ ಅಲ್ಲೇ ಒಗೆದು ಹೋಗ್ರಿ ಅಂತ ಹೇಳಿದ್ರು ಅವರು. ಅಲ್ಲೇಯಪ್ಪ ನಾ ಒಗೆಯಂಗಿಲ್ಲ, ಅವನ್ನ ಯಾವುದಾದ್ರು ದೇವ್ರ ಗುಡಿಗೇರಿ ಕೊಡ್ತೀನಿ, ನನಗೆ ಅವಾಗ ಗೊತ್ತು ಇವ್ರು ರೈತರು ಬಾಳೆ ಹೆಂಗೈತೆ ಅಂತೇಳಿ. ಕರೆ ಅಂದ್ರೆ ರೈತರ ಬಾಳೆ ಏನೈತೆ ಅಂತೇಳಿದ್ರೆ, ಈಗ ನಾನು ಜೆ ಸಿ ಬಿ ಒಳಗೆ ಕುಂಡಿರ್ತೀನಿ, ಜೆ ಸಿ ಬಿ ಕುಂಡಿರ್ತೀನಿ, ಟ್ರ್ಯಾಕ್ಟರ್ದಾಗ ಕುಂಡಿರ್ತೀನಿ, ಆಮೇಲೆ ರೂಟರು ಸಾಲು ಎಲ್ಲ ಹೊಡಿಸ್ತೀನಿ, ಬೀಜ ಬಿತ್ತಿಸ್ತೀನಿ, ಎಲ್ಲ ಅಧಿಕಾರಿಯಾಗಿ ಎಲ್ಲ ಆದಮೇಲೆ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೇಗೆ ರೈತರ ಬಾಳೆ ಐತೆ ಅಂತಂದ್ರೆ, ಆದರೂ ಕೂಡ ನಾವು ಧೃತಿಗಿಡ್ದನ ಧೈರ್ಯಗಿಡ್ದನ ಮುಂದೆ ಹೋಗಬೇಕು. ಯಾವತ್ತೂ ಯಾವ ತಾಯಿಯನ್ನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ನೀವು ಕೂಡ ಅಂಥದಕ್ಕೆ ಇದನ್ನು ಮಾಡ್ದೇನೆ ನೀವು ಒಟ್ಟೆ ಧೈರ್ಯದಿಂದ ನಡಿಬೇಕು ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಸಭೆಯ ನಾವು ಮಾತಾಡೋಕೆ ಹಚ್ಚಿದ್ರೆ ಬೇಕಾದಷ್ಟು ಮಾತಾಡ್ಬೋದು, ಅಭಾವ ಇದೆ ಅಂಥೇಳಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು, ಒಂದು ದೊಡ್ಡ ಕಾರ್ಯಕ್ರಮ ಇದು, ಇಂಥದ್ರೊಳಗೆ ನಮ್ಮನ್ನೆಲ್ಲ ಕರೆದು ಇವ್ರು ಒಂದೆರಡು ಮಾತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಸನ್ಮಾನವನ್ನು ಮಾಡಿದಂಥ ಮಠಕ್ಕೆ ಎಲ್ಲರಿಗೂ ಕೂಡ, ಇಲ್ಲಿಯ ಕಾರ್ಯಕರ್ತರಿಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದ. ಒಗಟಿನ ಮೂಲಕ ಹಾಗೂ ಹಾಸ್ಯದ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿಕೊಟ್ಟಿರುವಂತಹ ಶ್ರೀಮತಿ